ಮನೆಯ ಮಗಳಿವಳು ನಮ್ಮ ಪುಣ್ಯವತಿ. ಇನ್ನೇನ್ ನೋಡ್ತಿದ್ಯಾ, ಹೊರಟೋಗೋ. ಸಾರಿ ನಂದನರೆ, ನಾನು ಹೇಳಿದ್ದು ನಿಮ್ಮನ್ನ ಬಿಟ್ಟು ಹೋಗ್ತೀನಿ ಅನ್ನೋ ಅರ್ಥದಲ್ಲ, ನನ್ಗೋಸ್ಕರ ನೀವು ಒದ್ದಾಡೋದನ್ನ ನೋಡಕ್ ಆಗ್ದೆ ಹಾಗೆ ಹೇಳ್ದೆ. ನಾನು ಅನ್ಕೊಂಡಿದ್ದೆ ಆದಷ್ಟು ಬೇಗ ನನ್ನ ನಿಮ್ಮ ಮದ್ವೆ ಆಗಿ ಸಂತೋಷ ದಿನಗಳು ಶುರು ಆಗ್ತೈತೆ ಅಂತ. ಆದ್ರೆ ಇಲ್ಲಿ ನಾವು ಅನ್ಕೊಳ್ದೆ ಇರೋದೆ ನಡೀತಾ ಇದ್ದೆ. ನಮ್ಗೆ ಯಾಕೆ ಪರೀಕ್ಷೆ? ನನ್ಗೋಸ್ಕರ ನೀವು ಒದ್ದಾಡ್ತಿದ್ದೀರಾ ಅಂತ ಅನ್ಸ್ತು. ಅದಕ್ಕೆ ಹಾಗೆ ಹೇಳ್ಬಿಡದ? ನಿನ್ ಬೇಜಾರನ್ನ ನನ್ನ ಹತ್ರ ಹೇಳ್ಕೊ ಪದ್ಮಿನಿ, ನಾನ್ ನಿನ್ನ ಅರ್ಥ ಮಾಡ್ಕೊಳಲ್ವಾ. ಅದ್ಬಿಟ್ಟು ನನಗ್ ಬೇಜಾರಾಗೋ ತರ ಯಾಕೆ ಮಾತಾಡ್ತೀಯ? ಸಾರಿ, ಇನ್ ಮುಂದೆ ಹಂಗೆಲ್ಲ ಹೇಳಲ್ಲ. ಸುಮ್ನೆ ನನ್ ಸಿಟ್ಟ ಬಯಸ್ಕೊಂಡೆ. ಇನ್ನೊಂದ್ಸಲ ಈಗ ಮಾತಾಡಿದ್ರೆ ನೋಡು, ನಾನೇ ಎಲ್ಗಾದ್ರೂ ಹೋಗ್ಬಿಡ್ತೀನಿ. ನೋಡ್ದೆ ಚೆನ್ನ, ಅವ್ರೊಬ್ರನ್ನೊಬ್ರನ್ನ ಎಷ್ಟು ಪ್ರೀತಿ ಮಾಡ್ತಾರೆ. ಇವ್ರ ಪ್ರೀತಿ ಯಾವಾಗ್ಲೂ ಹೀಗೆ ಇರ್ಬೇಕು. ಅಕ್ಕ, ಕಾಲ ಅನ್ನೋ ಬಿರುಗಾಳಿ ಮುಂದೆ ಉಳ್ಕೊಳ್ಳೋದು ಗಟ್ಟಿತನದ ಪ್ರೀತಿ ಮಾತ್ರ. ಈ ಪೂರ್ವಿ ಅಂತ ಪೊಳೆಲ್ಲ ಹಾರೋಗ್ಲೇಬೇಕು. ನಂದನ್ ಅಂದ್ರೆ ನೀವೇನಾ? ಹೌದು, ಯಾಕೆ? ಪೂರ್ವಿ ಅನ್ನೋ ಪೇಷಂಟ್ ಕರೀತಿದ್ದಾರೆ. ಹೌದಾ, ಸರಿ. ನೀನು ಇಲ್ಲೇ ಇರು, ನಾನು ಬರ್ತೀನಿ. ಈಗ ಹೇಗಿದೆಯಾ? ಪರವಾಗಿಲ್ಲ ನೋಡು, ಇನ್ಮೇಲಾದ್ರೂ ಊಟ ತಿಂಡಿ ನಿದ್ದೆ ಸರಿಯಾಗಿ ಮಾಡ್ಕೋ, ಇಲ್ಲಾಂದ್ರೆ ಹೆಲ್ತ್ ಹಾಳಾಗುತ್ತೆ. ಆಮೇಲೆ ಸುಮ್ಮನೆ ಯಾವ್ಯಾವ್ದೋ ವಿಷಯಕ್ಕೆ ತಲೆ ಕೆಡಿಸ್ಕೊಳ್ಳೋದನ್ನ ಬಿಡು. ನೀವಿಷ್ಟು ಪ್ರೀತಿ ತೋರಿಸೋವಾಗ ನಾನು ಯಾಕೆ ಟೆನ್ಷನ್ ಮಾಡ್ಕೊಳ್ಳಿ? ನಾನಿನ್ನು ಆರಾಮಾಗಿರ್ತೀನಿ. ಗೊಂಬೆ, ಪೂರ್ವಿನ ಸೋಲ್ಸೋದಕ್ಕೆ ನಾವು ಮಾಡ್ತಿರೋ ಕುತಂತ್ರ ಅಂತ ಅನಿಸ್ತಿಲ್ವಾ? ಇದ್ರ ಹಿಂದೆ ನಂದನ್ ಮತ್ತೆ ಪದ್ಮಿನಿ ಪ್ರೀತಿ ಗೆಲ್ಸೋ ಒಳ್ಳೆ ವಿಷಯ ಇರುವಾಗ ಇದ್ ಕುತಂತ್ರ ಹೇಗಾಗತ್ತೆ ಅಮ್ಮಾಜಿ? ಅಮ್ಮಾಜಿ, ಪೂರ್ವಿಗೆ ಪರಿಸ್ಥಿತಿನ ಅರ್ಥ ಮಾಡ್ಕೊಳ್ಳೋಕೆ ಇದೊಂದು ದಾರಿ ಅಂತ ಅನ್ಕೊಳ್ಳಿ. ಹರಿಯೋ ನದಿ ನೋಡಿದ್ರೆ ನಮ್ಗೆ ಹೇಗ್ ಗೊತ್ತಾಗುತ್ತೆ ಅದ ಆಳ ಎಷ್ಟು, ಸುಳಿ ಸೆಳೆತ ಎಷ್ಟು ಅಂತ? ಒಳಗಿಳಿದ್ರೆ ತಾನೇ ಗೊತ್ತಾಗುತ್ತೆ. ಬಿಡಿಸ್ಕೊಳಕ್ ಆಗ್ತಾ ಇರೋ ಅಂತ ಸುಳಿಗ್ ಸಿಕ್ಕಾಕೊಂಡ್ಬಿಟ್ರೆ, ಹಿಂತಿರುಗಿ ಬರಕ್ ಆಗ್ತಾ ಇರೋಷ್ಟು ಆಳಕ್ ತಳ್ಬಿಟ್ರೆ ಏನ್ ಮಾಡೋದು? ಎಲ್ಲಾ ಪರಿಸ್ಥಿತಿನೂ ಒಂದ್ ಪಾಠ ಕಲ್ಸುತ್ತೆ ಅಮ್ಮಾಜಿ. ಮಾತಿನಲ್ಲಿ ಯಾಗೇನು ಅರ್ಥ ಆಗೋದಿಲ್ವೋ ಅದ ಅನುಭವದಿಂದನೇ ಅರ್ಥ ಮಾಡ್ಕೋಬೇಕು. ಅಮ್ಮಾಜಿ, ಪ್ಲೀಸ್ ನೀವ್ ಹೆದರ್ಕೋಬೇಡಿ. ನನ್ನ ತನ್ನವನಲ್ಲ, ತನ್ನ ಅಕ್ಕಂಗೆ ಸೇರ್ಬೇಕಾದವನು ಅಂತ ಪೂರ್ವಿಗೆ ಮನವರಿಕೆ ಆಗತ್ತೆ. ಪೂರ್ವಿ ಸೋಲು ನಿಮ್ ಮನೆ ಗೆಲುವು. ಅಂದ್ರೆ ನೀವೆಲ್ಲರೂ ಇಷ್ಟೊಂದು ಪ್ರೀತಿಯಿಂದ ನೋಡ್ಕೋತಿದ್ದೀರಲ್ಲ, ಅದಕ್ಕೆ ನನ್ಗಿನ್ ಯಾವ ಚಿಂತೆ ಅಂತ ಅಂದೆ. ನೀನ್ ಹುಷಾರ್ ತಪ್ಪಿದ್ರೆ ನಿಮ್ಮ ಅಕ್ಕನಷ್ಟು ಒದ್ದಾಡೋರು ಇನ್ನೊಬ್ರಿಲ್ಲ. ನನ್ ಕೈಲಿ ಅದನ್ನ ನೋಡಕ್ಕಾಗಲ್ಲ. ಹೌದು, ನನ್ನನ್ನು ಯಾಕೆ ಕರೆದಿದ್ದು? ಡಾಕ್ಟರು ಆ ಪ್ರಿಸ್ಕ್ರಿಪ್ಷನ್ ಕೊಟ್ರು, ಡಿಸ್ಚಾರ್ಜ್ ಮಾಡ್ಕೊಂಡು ಹೋಗ್ಬೋದಂತೆ. ಓ ಹೌದಾ, ಸರಿ ಹೊರಡೋಣ. ಇರು, ನಿಮ್ಮ ಅಕ್ಕನ ಕರಿತೀನಿ. ಅವಳತ್ತು ತುಂಬಾ ತಲೆ ಕೆಡ್ಸ್ಕೊಂಡಿದ್ದಾಳೆ. ನೀನ್ ಇಷ್ಟು ಆರಾಮಾಗಿದ್ಯಾ ಅಂತ ಗೊತ್ತಾದ್ರೆ ಅವಳಿಗೂ ಸಮಾಧಾನ ಆಗತ್ತೆ. ಒಂದ್ ನಿಮಿಷ, ನನ್ಗಿಲ್ಲಿರೋಕೆ ತೊಂದ್ರೆ ಆಗ್ತಿದೆ, ಮೊದ್ಲು ಮನೆಗೆ ಹೋಗೋಣ. ನಾನು ಆಮೇಲೆ ಅಕ್ಕನ ಜೊತೆ ಮಾತಾಡ್ತೀನಿ. ಓ ಹೌದಾ, ಸರಿ. ನನ್ ಬಗ್ಗೆ ಚೂರು ಕಾಳಜಿ ಇಲ್ವಾ ನಿಮ್ಗೆ? ಏನ್ ಮಾಡ್ಲಿ ನಾನೀಗ? ಏನಾಯ್ತು? ನಡಿಯಕ್ಕಾಗ್ತಿಲ್ಲ, ತುಂಬಾ ಸುಸ್ತಾಗ್ತಿದೆ.
ಮನೆಗೆ ಹೋಗ್ಬೋದಾ ಈಗ? ಹೋಜಿ, ಪೂರ್ವಿನ ಡಿಸ್ಚಾರ್ಜ್ ಮಾಡಿದ್ದಾರೆ, ಹೊರಡೋಣ ಬನ್ನಿ. ನಾನು ಬಿಲ್ ಪೇ ಮಾಡ್ಬಿಟ್ಟು ಬರ್ತೀನಿ. ಬರೀ ಈಗಷ್ಟೇ ಅಲ್ಲ, ಯಾವತ್ತೂ ಹಿಂಗೆ ನಿಮ್ ಪಕ್ಕದಲ್ಲಿರ್ತೀನಿ. ಜೀವನ ಪೂರ್ತಿ ಹಿಂಗೆ ನಿಮ್ ಜೊತೆ ಹೆಜ್ಜೆ ಹಾಕ್ತೀನಿ ನಂದನ್ ಅವರೇ. ಪೂರ್ವಿ ನಂದನ್ ಪ್ರೀತಿ ಪಡೆಯೋದಕ್ಕೆ ಈ ಕ್ಷಣದಿಂದಾನೇ ಪ್ರಯತ್ನ ಪಡ್ತಿದ್ದಾಳೆ ಗೊಂಬೆ. ಆ ಪ್ರಯತ್ನದಲ್ಲಿ ಅವಳು ಏನಾದ್ರೂ ಗೆದ್ಬಿಟ್ರೆ ನಂದನ್ ಪದ್ಮಿನಿ ಪ್ರೀತಿ. ಅಮ್ಮಾಜಿ, ನಂದನ್ ಮತ್ತೆ ಪದ್ಮಿನಿ ಪ್ರೀತಿ ನಿಜವಾದ್ದು, ಅವ್ರಿಗೆ ಗೆಲುವು ಸಿಕ್ಕೇ ಸಿಗತ್ತೆ. ಬನ್ನಿ ಹೋಗೋಣ. ಇದೇನಕ್ಕ ಹಿಂಗ ಹೋಯ್ತು? ಚಿನ್ನು, ಅವಳು ಆಲ್ರೆಡಿ ಆಟಾಡೋದಕ್ಕೆ ಶುರು ಮಾಡಿದ್ದಾಳೆ, ಇನ್ನ ಸುಮ್ಮನಿದ್ರೆ ಸರಿ ಹೋಗೋದಿಲ್ಲ. ಬಾ ನೋಡೋಣ. ಪದ್ಮಿನಿ ಬಿಡು. ನಂದನ್, ನಾವಿರುವಾಗ ನೀನ್ ಯಾವ ಟೆನ್ಷನ್ ತಗೊಳ್ತಿದ್ಯಾ? ಬಾ ಈ ಕಡೆ. ಪರವಾಗಿಲ್ಲ, ನಾನೇ ಬರ್ತೀನಿ. ಪರವಾಗಿಲ್ಲ, ಬಾ. ನಿಂಗ್ ಹುಷಾರಿಲ್ವಲ್ಲ, ನಿಧಾನ ಕೊರ್ವಿ. ಈ ಚೇನ್ ನಮ್ ಕೈಗೆ ಹೇಗ್ ಬಂತು ಅಂತ ಶಾಕ್ ಆಗ್ತಿದ್ಯಾ? ಇದನ್ನ ನಿನ್ ಸುಳ್ಳು ರಿಪೋರ್ಟ್ ಬರ್ಸೋದಕ್ಕೆ ಯಾರು ಕೊಟ್ಟಿದ್ಯೋ ಅವರೇ ಕೊಟ್ರು. ಈ ನಿನ್ ನಾಟಕ ಎಲ್ಲ ನಮ್ ದವ ನಡೆಯಕ್ಕಿಲ್ಲ. ನಿನ್ನ ಏನೋ ಅನ್ಕೊಂಡಿದ್ದೆ. ಪಾಪ ತಾಳಿ ಕಟ್ಟಿಸ್ಕೊಂಡು ಪಾಠ ಪಡ್ತಿದ್ದಾಳಂತ ಫೀಲ್ ಮಾಡ್ಕೊಳ್ತಿದ್ದೆ. ಆದ್ರೆ ನೀನು ಕೂಲ್ ಡ್ರಿಂಕ್ಸ್ ಅಲ್ಲಿ ಯಾವ್ದೋ ಪೆಪ್ಪರ್ಮೆಂಟ್ ಮಿಕ್ಸ್ ಮಾಡಿ ಬಾಯಲ್ಲಿ ನೊರೆ ಬರೋ ಹಾಗೆ ಮಾಡಿ ಎಲ್ಲಾರ್ಗೂ ವಿಷ ಕುಡ್ದಿದ್ದೀನಿ ಅಂತ ನಂಬಿಸ್ತಿದ್ದೆ ನೋಡು. ಛೀ, ನಾಚಿಕೆ ಆಗಲ್ವಾ ನಿನಗೆ? ದೇವ್ರಂತ ಅಮ್ಮಾಜಿ ಪ್ರೀತಿ ಆಶ್ರಯ ಪಡೆಯೋಕೆ ನೀನು 7 ಜನ್ಮದ ಪುಣ್ಯ ಮಾಡಿರ್ಬೇಕು. ನಿಮ್ಮ ಅಕ್ಕ ಪದ್ಮಿನಿ ಇರೋದಕ್ಕೇನೆ ಇವತ್ತು ಈ ಮನೇಲಿ ಇರೋದು. ಅಂತವ್ರಿಗೆ ದ್ರೋಹ ಮಾಡ್ತಿದ್ಯಲ್ಲ. ಇಷ್ಟು ಸಾಲ್ದು ಅಂತ ಅಮ್ಮಾಜಿ ಹತ್ರ ನನ್ನನ್ನು ನಂದನ್ನ ಒಂದ್ ಮಾಡಿ ಅಂತ ಎಮೋಷನಲ್ ಬ್ಲಾಕ್ ಮೇಲ್ ಬೇರೆ ಮಾಡ್ತಿದ್ಯಾ? ಮುಗೀತ ಇಲ್ಲ ಇನ್ನೂ ಏನಾದ್ರು ಬಯೋದ್ ಬಾಕಿ ಇದೆಯಾ? ನಿಮ್ಗೆ ಎಲ್ಲ ಸತ್ಯ ಗೊತ್ತಾಗೋಯ್ತು, ಅದಕ್ಕೆ ಬೈತಾ ಇದ್ದೀರಾ? ಓ, ಈಗ ನಾನು ಹೆದರ್ಕೋಬೇಕಾ? ಅವೆಲ್ಲ ಸೀನೇ ಇಲ್ಲ. ಎಕ್ಸ್ಕ್ಯೂಸ್ ಮೀ, ನಿನ್ಗೇನ್ ಹೆದರ್ಸ್ತಿಲ್ಲ ನಾವು? ಈ ತರ ಸುಳ್ಳು ಹೇಳಿ ನೀನೇನು ಸಾಧಿಸೋದಿಕ್ ಆಗಲ್ಲ ಅಂತ ಹೇಳ್ತಿರೋದು? ಯಾಕಾಗಲ್ಲ? ನಂದನ್ ಅವ್ರ ಹೆಂಡತಿಯಾಗಿ ಬದುಕಿ ತೋರಿಸ್ತೀನಿ. ಸಾಧ್ಯನೇ ಇಲ್ಲ. ಪದ್ಮಿನಿ ಅಂತ ಒಳ್ಳೆ ಹುಡುಗಿಗೆ ಅನ್ಯಾಯ ಆಗೋದಕ್ಕೆ ನಾವ್ ಬಿಡೋದಿಲ್ಲ, ಹಾಗೆ ನಂದನ್ ಪ್ರೀತಿ ಕೂಡ ಸೋಲೋದಕ್ಕೆ ನಾವ್ ಬಿಡೋದಿಲ್ಲ. ಹೌದಾ? ಏನ್ ಮಾಡ್ತೀರಾ? ನಂದನ್ ಪದ್ಮಿನಿ ಪ್ರೀತಿ ಗೆಲ್ಸೋದಕ್ಕೆ ಏನ್ ಬೇಕಾದ್ರೂ ಮಾಡ್ತೀವಿ. ಅದೇನ್ ಮಾಡ್ತಿರೋ ಮಾಡ್ಕೊಳ್ಳಿ, ನನ್ನ ಕುತ್ತಿಗೆಲಿ ಈ ತಾಳಿ ಇರೋ ತನಕ ನಾನು ಯಾರಿಗೂ ಹೆದರೋ ಮಾತೇ ಇಲ್ಲ. ಈ ತಾಳಿ ಇದನ್ ಕಟ್ಟಿದ ನಂದನ್ ಅವರು, ಈ ಮನೆ ಎಲ್ಲ ನಂದೆ. ಆದಷ್ಟು ಬೇಗ ಎಲ್ರ ಮುಂದೆ ಈ ಮನೆ ಸೊಸೆ ನಾನೇ ಅಂತ ಸಾಬೀತ್ ಮಾಡ್ತೀರಿ, ನೋಡ್ತಾ ಇರಿ. ಚಾಲೆಂಜ್? ಓಕೆ, ಚಾಲೆಂಜ್ ಅಕ್ಸೆಪ್ಟೆಡ್. ಪದ್ಮಿನಿನೇ ಮನೆ ಸೊಸೆ, ನಂದನ್ ಹೆಂಡತಿ ಅಂತ ನಾವು ಪ್ರೂವ್ ಮಾಡ್ತೀವಿ. ಅಂಡ್ ನೆನ್ಪಿಟ್ಕೋ, ಈ ಚಾಲೆಂಜ್ ಅಲ್ಲಿ ಗೆಲ್ಲೋದು ನಾವೇ. ಚುನ್ನಿ,
ಈ ಪೂರ್ವಿಗೆ ಇಷ್ಟೊಂದು ಧೈರ್ಯ ಎಲ್ಲಿಂದ ಬಂತು? ಕುತ್ಕೆಲಿ ನಂದನ್ ಕಟ್ಟಿರೋ ತಾಳಿ ಇದೆಯಲ್ಲ, ಅದಕ್ಕೆ ಇಷ್ಟೊಂದು ಜೋರಾಗವಳೆ. ಅವಳಿಗೆ ತಾಳಿ ಅರ್ಥ ಏನು ಅಂತಾನೆ ಗೊತ್ತಿಲ್ಲ, ಅದನ್ನ ಒಂದ್ ಅಧಿಕಾರ ಅನ್ಕೊಂಡ್ಬಿಟ್ಟಿದ್ದಾಳೆ. ಅವಳಗದನ್ನ ಅರ್ಥ ಮಾಡಿಸೋದಕ್ಕೂ ಆಗಲ್ಲ. ನಂದನ್ ಹೆಂಡತಿಯಾಗಿ ಈ ಮನೆ ಸೊಸೆಯಾಗಿ ಇಲ್ಲೇ ಇರ್ಬೇಕು ಅಂತ ಹಠಕ್ ಬಿದ್ಬಿಟ್ಟಿದ್ದಾಳೆ. ಅಕ್ಕ, ಅಮ್ಮಾಜಿಗೆ ಪೂರ್ವಿ ನೀವ್ ಅನ್ಕೊಂಡಂಗೆಲ್ಲ ಇಲ್ಲ ಅಂತ ಹೇಳ್ಬಿಡಣ್ವಾ? ಆಗ ಅವಳ ಆಟ ಎಲ್ಲ ನಡೆಯಕ್ಕಿಲ್ಲ, ಅವಳನ್ನ ವಾಪಸ್ ಮನೆ ಕಳ್ಸ್ಬಿಡ್ತಾರೆ. ಹಾಗೆಲ್ಲ ಮಾಡಕ್ ಆಗಲ್ಲ ಚಿನ್ನು. ಈ ಪೂರ್ವಿ ಮನೆ ಬಿಟ್ಟು ಹೋಗೋದಿಲ್ಲ. ಅಮ್ಮಾಜಿ ಕೂಡ ಅವಳ ಕುತ್ಕೆಲಿರೋ ತಾಳಿ ಕಾರಣಕ್ಕೆ ಅವಳನ್ನ ಬೈದು ಈ ಮನೆಯಿಂದ ಆಚೆ ಹಾಕೋದಿಲ್ಲ. ಅಂಡ್ ಅಮ್ಮಾಜಿ ತುಂಬಾ ಡಿಸ್ಟರ್ಬ್ ಆಗಿದ್ದಾರೆ. ಇಂಥ ಸಮಯದಲ್ಲಿ ನಾವು ಹೋಗಿ ಪೂರ್ವಿ ಇಂಥವಳು ಅಂತ ಹೇಳಿದ್ರೆ ಮುಗೀತು ಕತೆ.